ಸುಳ್ಳು ಹಾಗೂ ದ್ವೇಷದ ಅಮಲಿನಲ್ಲಿ ಬಿದ್ದವರಿಗೆ ಸಂದರ್ಭ, ಕಾರಣ, ವ್ಯಕ್ತಿ ಯಾವುದೂ ಮುಖ್ಯ ಆಗೋದಿಲ್ಲ. ಅವರು ಉಸಿರಾಡೋದೇ ದ್ವೇಷವನ್ನ. ಅವರಿಗೆ ದ್ವೇಷ ಅಂದ್ರೇನೆ ಪ್ರೀತಿ, ದ್ವೇಷನೇ ಅವರ ಬಂಡವಾಳ. ಇವತ್ತು ದೇಶವಿಡೀ ಖುಷಿಯಲ್ಲಿರುವಾಗ ಅವರಿಗೆ ದ್ವೇಷದ್ದೇ ಅಮಲು. ವಿಶ್ವಕಪ್ ಗೆಲುವಿನ ನಂತರ ಅಲ್ಲಾಹನಿಗೆ ಧನ್ಯವಾದ ಎಂದ ಟೀಂ ಇಂಡಿಯಾದ ಪ್ರಮುಖ ಬೌಲರ್ ಮೊಹಮ್ಮದ್ ಸಿರಾಜ್ ರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದಾರೆ ಈ ದ್ವೇಷ ಪ್ರೇಮಿಗಳು. ಟಿ20 ವಿಶ್ವಕಪ್ ವಿಜಯದ ನಂತರ ಆಟಗಾರರ ಧಾರ್ಮಿಕ ಅಭಿವ್ಯಕ್ತಿಗಳ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕಂಡುಬಂದ ಮಿಶ್ರ ಪ್ರತಿಕ್ರಿಯೆಗಳು ಭಾರತದಲ್ಲಿ ಹೆಚ್ಚಾಗ್ತಾ ಇರುವ ಅಸಹಿಷ್ಣುತೆಯನ್ನ ಎತ್ತಿ ತೋರಿಸಿದೆ. ಸುದೀರ್ಘ 17 ವರ್ಷಗಳ ಕಾಯುವಿಕೆಯ ನಂತರ ಕೋಟ್ಯಾಂತರ ಭಾರತೀಯ ಅಭಿಮಾನಿಗಳು ತಮ್ಮ 2ನೇ ಟಿ20 ವಿಶ್ವಕಪ್ ವಿಜಯವನ್ನ ಆಚರಿಸುತ್ತಿರುವಾಗ ಎಕ್ಸ್ನಲ್ಲಿ ಮಾತ್ರ ಬಲಪಂಥೀಯರ ದ್ವೇಷವೇ ರಾರಾಜಿಸ್ತಾ ಇದೆ. ಆಟಗಾರರ ಧಾರ್ಮಿಕ ಅಭಿವ್ಯಕ್ತಿಗಳಿಗೆ ತದ್ವಿರುದ್ಧ ಪ್ರತಿಕ್ರಿಯೆಗಳನ್ನು ಎತ್ತಿ ತೋರಿಸುವ ಟ್ವೀಟ್ ಸಾಮಾಜಿಕ ಮಾಧ್ಯಮದಲ್ಲಿ ಮಹತ್ವದ ಚರ್ಚೆಯೊಂದನ್ನು ಹುಟ್ಟುಹಾಕಿದೆ. ಗಣನೀಯವಾಗಿ ಗಮನ ಸೆಳೆದಿರುವ ಟ್ವೀಟ್ ಈ ರೀತಿ ಇದೆ: ವಿರಾಟ್ ಕೊಹ್ಲಿ ವಿಜಯಕ್ಕಾಗಿ ದೇವರಿಗೆ ಧನ್ಯವಾದ ಸಲ್ಲಿಸಿದ್ರು. ಭಕ್ತರು ಏ ಈತ ನಿಜ ಸನಾತನಿ ಅಂತಾರೆ. ಅದೇ ವಿಜಯಕ್ಕಾಗಿ ಸಿರಾಜ್ ಅಲ್ಲಾಹನಿಗೆ ಧನ್ಯವಾದ ಸಲ್ಲಿಸಿದ್ರು. ಭಕ್ತರು ಇಸ್ಮೇ ಅಲ್ಲಾ ಕಹಾಸೆ ಆಯಾ, ಇದರಲ್ಲಿ ಅಲ್ಲಾ ಎಲ್ಲಿಂದ ಬಂದ ಅಂತ ಕೊಂಕ್ ಮಾತಾಡಿ ಸಿರಾಜ್ ಅನ್ನ ಟೀಕಿಸಿದ್ರು. ಭಾರತೀಯ ಕ್ರಿಕೆಟ್ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವರು ವಿಜಯದ ನಂತರ ತಾವು ನಂಬೋ ದೇವರನ್ನ ನೆನಪಿಸಿ ಸ್ತುತಿಯನ್ನ ಅರ್ಪಿಸಿದ್ದಕ್ಕೆ ಬಂದ ಪ್ರತಿಕ್ರಿಯೆಗಳು ಜನರಲ್ಲಿ ಬೆಳೆತಿರುವ ದ್ವೇಷ ಹಾಗೂ ಅಸಹನೆಯನ್ನ ತೋರಿಸುತ್ತೆ. ಪಂದ್ಯದ ನಂತರ ವಿಜಯಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಿದ ಕೊಹ್ಲಿ ವ್ಯಾಪಕ ಪ್ರಶಂಸೆಯನ್ನ ಪಡೆದ್ರು ಮತ್ತು ಅವರ ಭಕ್ತಿಯನ್ನ ಅನೇಕರು ಶ್ಲಾಘಿಸಿದ್ರು. ಹಲವಾರು ಅಭಿಮಾನಿಗಳು ಅವರನ್ನ ನಿಜವಾದ ಸನಾತನಿ ಅಂತ ಕರೆದ್ರು. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ವಿಜಯಕ್ಕಾಗಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿದ ಮೊಹಮ್ಮದ್ ಸಿರಾಜ್ ಅವರ ಪೋಸ್ಟ್ ಸಾಮಾಜಿಕ ಮಾಧ್ಯಮ ಬಳಕೆದಾರರ ಒಂದು ವಿಭಾಗದಿಂದ ದ್ವೇಷದ ಪ್ರತಿಕ್ರಿಯೆಗಳನ್ನ ಪಡೆಯಿತು. ಕೊಹ್ಲಿ ಸ್ವೀಕರಿಸಿದ ಪ್ರಶಂಸೆಗೆ ಹೋಲಿಸಿದ್ರೆ ಸಿರಾಜ್ಗೆ ಸಿಕ್ಕಿದ್ದು ಟೀಕೆ, ಕುಹಕ ಮತ್ತು ದ್ವೇಷ. ಈ ರೀತಿಯ ಟ್ವೀಟ್ಗಳು ಯುವ ಮನಸ್ಸಿನಲ್ಲಿ ಬೆಳೀತಾ ಇರುವ ದ್ವೇಷವನ್ನ ಎತ್ತಿ ತೋರಿಸುತ್ತೆ. ರಾಷ್ಟ್ರೀಯ ಹೆಮ್ಮೆ ಮತ್ತು ಏಕತೆಯ ಕ್ಷಣಗಳಲ್ಲೂ ಕೂಡ ದ್ವೇಷವೇ ಹೇಗೆ ಮೆರೆಯುತ್ತೆ ನೋಡಿ. ಹಲವರು ಈ ದ್ವೇಷಪೂರಿತ ಟ್ವೀಟ್ಗಳಲ್ಲಿನ ಸ್ಪಷ್ಟ ದ್ವಂದ್ವವನ್ನು ಖಂಡಿಸಿದ್ದಾರೆ. ಎಲ್ಲಾ ಧಾರ್ಮಿಕ ಅಭಿವ್ಯಕ್ತಿಗಳನ್ನ ಗೌರವಿಸೋಕೆ ಕರೆ ನೀಡಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.